ಮೇ ಇಪ್ಪತ್ತೈದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೇತನದಿಂದ ಕೆಟ್ಟತನವನ್ನು ಸೋಲಿಸು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನಾವು ಕೆಟ್ಟ ಮಾತುಗಳಿಂದಾಗಲಿ ಕೆಟ್ಟ ವಿಧಾನದಿಂದಾಗಲಿ ಅಥವಾ ಕೆಟ್ಟ ರೀತಿಯಲ್ಲಾಗಲಿ ನಡೆದುಕೊಳ್ಳಬಾರದು ಮತ್ತು ಅನುಸರಿಸಲೂ ಬಾರದು ಹಾಗೆ ಒಂದು ವೇಳೆ ಮಾಡುವುದಾದರೆ ತಾತ್ಕಾಲಿಕವಾಗಿ ನಮ್ಮ ವಿರೋಧಿಯನ್ನನುಸರಿಸಿದಂತಾಗುವುದು ಮತ್ತು ವಿರೋಧಿಯು ಉಪಯೋಗಿಸುವ ಮಾರ್ಗ ರೀತಿ ಕರ್ತನ ಮಾರ್ಗಕ್ಕಿಂತ ಒಳ್ಳೆಯದೆಂದು ಒಪ್ಪಿದ ಹಾಗಾಗುವುದು ಕೋಪಕ್ಕೆ ಪ್ರತಿಯಾಗಿ ಕೋಪ ಕೆಟ್ಟ ಮಾತುಗಳಿಗೆ ಪ್ರತಿಯಾಗಿ ಕೆಟ್ಟ ಮಾತು ಕಠಿಣವಾಗಿ ವರ್ತಿಸಿದರೆ ಕಠಿಣವಾಗಿ ವರ್ತಿಸುವುದು ದೋಷಾರೋಪಣೆಗೆ ದೋಷಾರೋಪಣೆ ಮಾಡುವುದು ಹಿಂಸೆಗೆ ಹಿಂಸೆ ಹೊಡೆತಕ್ಕೆ ಹೊಡೆತ ಅಥವಾ ಬೇರೆ ಯಾವ ರೀತಿಯಲ್ಲಾದರೂ ನಡಕೊಂಡ ಪಕ್ಷಕ್ಕೆ ಕೆಟ್ಟತನವನ್ನು ಕೆಟ್ಟದ್ದರಿಂದಲೇ ಸೋಲಿಸಿದಂತಾಗುವುದು ಇದು ಬಿದ್ದು ಹೋಗಿರುವ ಮಾನವರಾದ ನಮ್ಮ ಸ್ವಾಭಾವಿಕ ಗುಣ ಇದನ್ನು ನಿವಾರಣೆ ಮಾಡಬೇಕೆಂಬುದೇ ಕರ್ತನ ಉದ್ದೇಶ ಮತ್ತು ನೂತನ ಸ್ವಭಾವವನ್ನು ಅಭ್ಯಾಸ ಮಾಡಲು ಸಾಧ್ಯತೆ ವಿರೋಧಿಯ ದಾರಿ ತಪ್ಪಿಸುವಿಕೆಗೆ ಒಳಗಾಗಿ ಅವನ ಮಾರ್ಗವನ್ನನುಸರಿಸಿದರೆ ಕೆಟ್ಟದ್ದರಿಂದಲೇ <issions> ಸೋಲಿಸಿದಂತಾಗುವುದು